ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮಂಚಾಲಮ್ಮ ದೇವಿಯ ದರ್ಶನದ ಬಳಿಕ ರಾಯರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನಂತರ ಶ್ರೀಗಳಿಂದ ಆಶೀರ್ವಚನ ಕೂಡ ಪಡೆದಿದ್ದಾರೆ ಬಿವೈ ವಿಜಯೇಂದ್ರ. ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ರಾಯರ ದರ್ಶನ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕಾರಿಣಿ ಸಭೆಗೂ ಕೂಡ ಆಗಮಿಸಿದ್ರು ಬಿವೈ ವಿಜಯೇಂದ್ರ. ಬಿವೈ ವಿಜಯೇಂದ್ರ ಇವತ್ತು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ರಾಯರ ಆಶೀರ್ವಾದ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರಿದ ಮೇಲೆ ಜವಾಬ್ದಾರಿಗಳು ಕೂಡ ಜಾಸ್ತಿಯಾಗಿ ಇದೇ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಸೊ ಇದೇ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿ ಒಂದು ಆಶೀರ್ವಚನವನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ ಬಿವೈ ವಿಜಯೇಂದ್ರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಿವೈ ವಿಜಯೇಂದ್ರ ಈಗಾಗಲೇ ಅಂದರೆ ರಾಯರ ಮಠಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡೆದುಕೊಂಡಿದ್ದಾರೆ ರಾಯರ ಗುರು. ರಾಯರ ದರ್ಶನ ಪಡೆದಿದ್ದಾರೆ ಬಿವೈ ವಿಜಯೇಂದ್ರ. ಅಂದರೆ ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರು. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಅರ್ಪಿಸಿದ್ದಾರೆ. ನೋಡಿ, ಒಂದು ಕಡೆ ನೋಡ್ತಾ ಇದ್ದೀವಿ ಈಗಾಗಲೇ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಒಂದು ಕಡೆ ಟಿಕೆಟ್ ಹಂಚಿಕೆ ನಡೀತಾ ಇದೆ, ಲೋಕಸಭೆ ಚುನಾವಣೆ ಇದೆ ಮುಂಬರುವ ದಿನಗಳಲ್ಲಿ. ಸಾಲು ಸಾಲು ಸವಾಲುಗಳು ಪಕ್ಷವನ್ನು ಈ ಹಂತದಲ್ಲಿ ಅಧಿಕಾರಕ್ಕೆ ಅಂದರೆ ತೆಗೆದುಕೊಂಡಂತಹ ಬಿವೈ ವಿಜಯೇಂದ್ರ ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿಗಳಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಒಂದಷ್ಟು ಸಭೆಗಳನ್ನು ಕೂಡ ಕಾರ್ಯಕಾರಿಣಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ. ಹಾಗಾಗಿ ಈ ಒಂದು ಕಾರ್ಯಕಾರಿಣಿ ಸಭೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ರಾಯರ ಮಠಕ್ಕೂ ಕೂಡ ಭೇಟಿ ಕೊಟ್ಟು ಆಶೀರ್ವಾದ ಪಡೆದರು. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.